ನಿಮ್ಮ ಅಣ್ಣನಿಗೆ ಬುದ್ಧಿ ತಗೊಂಬಂದಿದ್ದೆ. ನಾನು ಹೊಲಕ್ಕೆ ಬೇರಿ ಎಲ್ಲ ಕೆಡವಿ ಹೊಲದಲ್ಲಿ ಬೇಕಿದ್ದಾವೆ ಅಂತ ಅವರು ಅಲ್ಲಿಗೆ ಹೋದರು. ಅದಕ್ಕೆ ನಾನು ಇಲ್ಲೇ ನಿಂತಿದ್ದೆ. ಮತ್ತೆ ಏಕೆ ಮೂಲವಾಗಿ ನಿಂತಿರು ಅತ್ತೆ? ಈ ವಿಷಯ ಇವನಿಗೆ ಹೇಳಿದ್ರೆ ರಪ್ಪ ರಾಮಾಯಣ ಮಾಡಿಬಿಡ್ತಾನೆ. ಇವನಿಗೆ ಹೇಳದೆ ಇರೋದೇ ಒಳ್ಳೆಯದು. ಏನೂ ಇಲ್ಲಪ್ಪ, ಅವ್ರು ಬರಲಿ ಅಂತಾನೆ ಕಾಯ್ತಾ ಇದ್ದ. ಹೌದಾ? ಹೇಗೋ ಮುಖ ಬಾಡಿತ್ತು, ಏನು ಪ್ರಾಬ್ಲಮ್ ಆಗಿದೆ ಅಂತ ಹಚ್ಚಿದ್ದೀನಿ. ಇಲ್ಲ ಕಡ, ಹಾಗೇನಿಲ್ಲ. ಹೌದು, ಏನು ರಾಯರು ಜಮೀನ್ ಹತ್ರ ಬಂದ್ಬಿಟ್ಟಿದ್ದೀರಾ? ಇಲ್ಲ ಅಂತಿದ್ದೆ. ನಾನೇನು ಒಂದು ವಿಷಯ ಹೇಳಬೇಕಾಗಿತ್ತು. ಒಂದು ವಿಷಯ ಮನೇಲಿ ಹೇಳ್ಬೋದಿತ್ತಲ್ಲ. ಮನೆಯಲ್ಲಿಲ್ಲ ಅಂತಿದ್ದೆ. ಅಣ್ಣ ಅಪ್ಪನಿಗೆ ಗೊತ್ತಾಗದೆ ನಿನಗೆ ಹೇಳಬೇಕಂದು ಆಸೆ ಪಟ್ಟಿದ್ರೆ. ಅಣ್ಣ ಅವನಿಗೆ ಗೊತ್ತಾಗ್ತಿರೋ ವಿಷಯ ಏನದು? ಅತ್ತಿಗೆ ನಾನು ನೀನು ನೀನಿದೆಯಲ್ಲ ಒಂದು ಹುಡುಗಿನ ಹುಡುಗಿನ ಪ್ರೀತಿಸ್ತಾ ಇದ್ದೀರ. ಓ ಕಳ್ಳ. ಯಾರಪ್ಪ ಅವಳು? ಅತ್ತೆ, ಇದೇ ಈ ಊರಿನ ಆಗರ್ಭ ಶ್ರೀಮಂತರ ತಗ್ಗಿ ವಾಸಂತಿ ಅಂತ. ಪ್ರಕಾಶ, ಏನ್ ಹೇಳ್ತಾ ಇದೆಯಾ ನೀನು? ಮೊದಲು ಅವ್ರ ಮನೆಗೂ ನಮ್ಮ ಮನೆಗೂ ಆಗದೆ ಇರುವಾಗ ಹೋಗಿ ಹೋಗಿ ಆ ಶ್ರೀಮಂತನ ತಂಗಿನ ಪ್ರೀತಿ ಮಾಡ್ತೀನಿ ಅಂತೆಯಲ್ಲ. ಈ ವಿಷಯ ನಿಮ್ಮ ಅಣ್ಣನಿಗೆ ನಿಮ್ಮ ತಂದೆಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ತಿಳಿದಿದೆಯೇನೋ ನಿನ್ಗೆ? ಅತ್ತಿಗೆ, ಯಾರ ಮನೆಗೆ ಆದರೇನು ಹೋದರೇನು, ನನ್ನಿಬ್ಬರ ಬಗ್ಗೆ ಪ್ರೀತಿ ಹುಟ್ಟಿದೆ. ಆ ಪ್ರೀತಿ ಹುಟ್ಟಬೇಕಾದ್ರೆ ಕೂಡ ಹೆಣ್ಣಿಗೆ ನಾನು ಮಾತು ಕೊಟ್ಟು ಬಂದಿದ್ದೇನೆ. ನಾನು ಆ ಮಾತನ್ನು ಮೀರಿ ಅವಳನ್ನು ಮದುವೆಯಾಗಲೇ ಬಿಡಲಾರೆ. ಹೌದು, ಅವರನ್ನ ಥರ ಇದ್ರೆ ಈ ಭಾನುವತ್ತರ ಮನೆದವನು ಎಲ್ಲಿ ಅವಳು ಹತ್ತಳ ಅನ್ನೋ ಭಯ ನನಗೆ. ಅವಳನ್ನ ಮರೆತು ಬಿಡು, ಬೇರೆ ಯಾರು ನೋಡಿಕೊಂಡು ಮದುವೆ ಆಗುವಂತೆ. ಅತ್ತಿಗೆ, ನನಗೆ ಮರೆಯಲು ಸಾಧ್ಯವಿಲ್ಲ. ನಾನಲ್ಲಿ ಮಾತು ಕೊಟ್ಟರೆ ಮರಿ ಹೋಯಿತು. ಯಾವ ದಿವಸಕ್ಕೆ ಹಿಂದೆ ತೆಗೆದುಕೊಳ್ಳೋದು ನನಗೆ ಗೊತ್ತಿಲ್ಲ. ಆದರೆ ಅವಳನ್ನೇ ಮದುವೆಯಾಗೋಳು. ಇಲ್ಲದಿದ್ದರೆ ಈಗ ಹೇಗಿದ್ದೇನೆ, ಹೀಗೆ ಇದ್ದು ಬಿಡುತ್ತೇನೆ. ಏನು ಅವಳಿಗೆ ನನ್ನ ಮದುವೆ ಆಗ್ತೀನಿ ಅಂತ ಮಾತು ಕೂಡ ಕೊಟ್ಬಿಟ್ಟಿಯ? ಹೌದು ಅತ್ತಿಗೆ, ಏನು ಮಾಡುತ್ತೆ ಅಂತ ನನಗೆ ಗೊತ್ತಿಲ್ಲ. ಅಣ್ಣನಿಗೆ ಅಪ್ಪನಿಗೆ ಹೇಳುವಷ್ಟು ನನಗೆ ಧೈರ್ಯ. ಅದಕ್ಕೋಸ್ಕರ ನಾನು ಇನ್ನು ಮನೆಯಲ್ಲಿ ನೋಡಿದ್ದೆ. ಕಾರಣ ನನ್ನ ಅತ್ತಿಗೆ ಹೊಲದ ಕಡೆಗೆ ಹೋಗಿರಬಹುದೆಂದು ಬಂದಿರ್ತೇನೆ. ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ನನ್ನನ್ನು ಮದುವೆ ಆಗಲು ಅವಕಾಶ ಮಾಡಿಕೊಡುವ ತಾಯಿ ಕೈಮುಗಿ ಕೇಳುತ್ತೇನೆ ಅತ್ತಿ. ಕೈಮುಗಿ ಕೇಳ್ಕೊತೀನಿ. ಈ ವಿಚಾರನೆ ಅವ್ರ ಜೊತೆ ಮಾತನ್ನ ನೋಡ್ತೀನಿ. ಅದೇನಂತಾರೋ ಆಮೇಲೆ ನೋಡೋಣ. ಆಯ್ತು ಅತ್ತಿಗೆ, ಇತ್ತ ಕಡೆಗೆ ಅಪ್ಪ ಬರ್ತಾ ಇದ್ದಾನೆ. ಏನು ಪ್ರಕಾಶ, ಅತ್ತಿಗೆ ಮೈದುನ ಈ ದಾರಿಯಲ್ಲಿ ನಿಂತು ಏನೋ ಆಲೋಚನೆ ಮಾಡೋ ಹಾಗೆ ಕಾಣುತ್ತದೆ. ನನಗೆ ವಿಷಯ ತಿಳಿಸಬಾರದೆ ಮಾವನ? ಪ್ರಕಾಶ ಒಂದು ಮಾತು ಹೇಳಿದ್ದಾನೆ. ಅದೇನಮ್ಮ ಅಂತಹ ಮಾತು? ನನ್ನ ಮುಂದೆ ಹೇಳಬಾರದೆ? ಅವನು ನಿಮ್ಮ ಮುಂದೆ ಹೇಳಲ್ಲ, ಸಂಕೋಚ. ಹುಡುಗಿನ ಪ್ರೀತಿ ಮಾಡ್ತಿದ್ದಾನೆ. ಏನಮ್ಮ ಈ ಮಾತು ನೀನು ಹೇಳ್ತಾ ಇದೀಯ? ಹೌದು ಮಾವ, ಅದೇ ವಿಷಯನೇ ಇಬ್ರು ಮಾತಾಡ್ತಾ ಇದ್ವಿ. ಹೋಗ್ಲಿ ಬಿಡಮ್ಮ, ಹುಡುಗಿ ಯಾರು ಅಂತ ತಿಳಿಸಿ ಹೇಳಬಾರದೆ. ಇದೇ ಊರಿನ ಆಗರ್ಭ ಶ್ರೀಮಂತನ ತಂಗಿ ವಾಸಂತಿ. ಏನ್ ಹೇಳ್ತಾ ಇದ್ದಮ್ಮ? ರೇ ಪ್ರಕಾಶ, ನಿಮ್ಮ ಅತ್ತಿಗೆ ಹೇಳೋ ಮಾತು ಸತ್ಯವೇನೋ? ಸತ್ಯವಿದೆ ಅಪ್ಪಾಜಿಯವರು, ಸತ್ಯವಿದೆ. ಅಂದರೆ ಆ ಶ್ರೀಮಂತರ ಮನೆತನದ ಹೆಣ್ಣು ನೀನು ಪ್ರೀತಿ ಮಾಡ್ತಾ ಇದೀಯ? ಹೌದು ಅಪ್ಪಾಜಿ. ಅಷ್ಟೇ ಅಲ್ಲ, ನಾನು ನಿನ್ನ ಕೈ ಹಿಡಿದು ಹಿಡಿಯುತ್ತೇನೆ ಎಂದು ಮಾತು ಕೂಡ ಕೊಟ್ಟು ಬಿಟ್ಟಿದ್ದೆ. ತಪ್ಪು ಮಾಡಿಬಿಟ್ಟಿದೆ ಪ್ರಕಾಶ, ನೀನು ತಪ್ಪು ಮಾಡಿಬಿಟ್ಟಿದ. ಏಕೆಂದರೆ ಆ ಶ್ರೀಮಂತ ನಮ್ಮ ಮನೆತನ ಮೇಲೆ ಮೊದಲೇ ಕೆಂಡ ಕಾರುತ್ತಾನೆ. ಅಂತಹ ಸಹವಾಸ ನಮಗೆ ಬೇಡ. ಬೇರೆ ಮತ್ತೆ ಯಾರನ್ನು ತೋರಿಸು, ಈಗಲೇ ಮದುವೆ ಮಾಡುತ್ತೇನೆ. ಅಪ್ಪಾಜಿ, ನಾನು ಮದುವೆ ಆಗಿದ್ದೆ ಕರೆ, ಆದರೆ ಅವರನ್ನೇ ಆಗುವೆ. ಅವರನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲ್ಲ. ನಮಗೆ ಮಾತು ಕೊಟ್ಟೇನೆ ಅಂದ ಮೇಲೆ ಹಿಂದೆ ತೆಗೆದುಕೊಳ್ಳುವುದು ನಮ್ಮ ಮನೆತನದಲ್ಲೇ ಇಲ್ಲ.
ಅಂದರೆ ನೀನು ಅವಳಿಗೆ ಮಾತು ಕೊಟ್ಟಿದ್ಯಾ? ನೋಡು ಪ್ರಕಾಶ, ನನಗೆ ಈ ವಿಷಯ ನಿಮ್ಮ ಅಣ್ಣನಿಗೆ ಚರ್ಚೆ ಮಾಡೋಣ. ನಿನ್ನ ಹಣೆ ಬರದಲ್ಲಿ ಹೇಗಿದೆಯೋ ಹಾಗೆ ಆಗಲಿ. ಈ ಹೊಲದಲ್ಲಿ ನಿಂತುಕೊಂಡು ಏನೋ ಚಿಂತಾಜನಕವಾಗಿ ಚಿಂತೆ ಮಾಡ್ತಾ ಇದ್ದೇನೆ. ಏನಿದೆ ವಿಷಯ? ಯಾಕೆ ಎಲ್ಲರೂ ಗಂಭೀರವಾಗಿ ನಿಂತಿದ್ದೀರಲ್ಲ, ಏನಾಯ್ತು ಗೌರಿ? ಏನು ಇಲ್ಲ ರೀ, ನಮ್ಮ ಪ್ರಕಾಶ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಾನೆ, ಅದಕ್ಕೆ ಮಾವನವರ ಜೊತೆ ಮಾತನಾಡ್ತಾ ಇದೆ ಅಷ್ಟೇ. ಏನು, ನಮ್ಮ ಪ್ರಕಾಶ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೇನೆ? ತುಂಬಾ ಸಂತೋಷ, ಯಾಕಂದ್ರೆ ತಮ್ಮ ವಯಸ್ಸಿಗೆ ಬಂದಾನೆ. ತಮ್ಮ ವಯಸ್ಸಿಗೆ ಬಂದ ಬೇಕ ಅವನು ಮದುವೆ ಮಾಡೋ ಚಿಂತೆ ನನಗೂ ತಿರುಕಿಲ್ಲ. ತಮ್ಮ ನೌಕರಿ ಇಡಬೇಕಂತ ಬಹಳ ಆಸೆ ಇತ್ತ. ಆದ್ರ ನನಗ ಈ ಬರ್ತಾನ ಅಂತ ಕಾಡ್ತಾ ಇರ್ತಾರ. ಇಲ್ಲಿ ಬಿಡ, ಪ್ರೀತಿ ಮಾಡಿದ್ರೆ ಮಾಡುವಂತ ಆ ಹೆಣ್ಣು ಕೇಳಿ ಮದುವೆ ಮಾಡಿದ್ರ ಆತ. ಹೆಣ್ಣು ಯಾರಂತ ಗೊತ್ತಾಗಲಿಲ್ಲ. ನೋಡು ವಿಶ್ವ, ನಾನು ಎಷ್ಟು ತಿಳಿಸಿ ಹೇಳಿದರೆ ಅವನಿಗೆ ಕೇಳ್ತಾ ಇಲ್ಲ. ಅವನು ಪ್ರೀತಿ ಮಾಡುವ ಹುಡುಗಿ ಇದೇ ಊರಿನ ಅಗರ್ಭ ಶ್ರೀಮಂತ ಸಾಹುಕಾರ, ನಾನು ಪ್ರೀತಿ ಮಾಡ್ತಾ ಇದ್ದೇನೆ ಅವನು. ಏನ್ ಹೇಳ್ತಾ ಇದ್ದೀನಿ ನಾನು? ಆಚರಣೆ ಬರೋ ವೈ ಆ ಶ್ರೀಮಂತರು ಅಂದ್ರೆ ಏನು, ನಾನಂದ್ರೆ ಏನು? ಅವನ ಜೋಡಿ ಸಂಬಂಧ ಬೆಳೆಸೋದಂದ್ರೆ ಹುಚ್ಚಿನ ಲೇಖ. ಯಾಕೆ ಪ್ರಕಾಶ ಬೇಡ ತಮ್ಮ ಬೇಡ. ಅಣ್ಣ ಮದುವೆ ಅಂದರೆ ಒಳ್ಳೆಯದಾಗುವುದು, ಇಲ್ಲವಾದರೆ ಈ ಮನೆ ಬಿಟ್ಟು ಹೋಗಲು ಸಿದ್ಧನಾಗಿರುವಂತೂ ಕೂಡ ಅವನನ್ನು ಮದುವೆಯಾಗದೆ ಬಿಡಲಾರನು. ಪ್ರಕಾಶ ಏನ್ ಹೇಳಕತ್ತಿ ಗೋತಮ್ಮ, ಏನ್ ಹೇಳಕತ್ತಿ? ಈ ನಿನ್ನ ಅಣ್ಣ ಒಳ್ಳೆ ವಿಚಾರ ಮಾಡ್ತಾನ, ಒಳ್ಳೆ ವಿಚಾರ ಮಾಡ್ತಾನ. ಯಾಕಂದ್ರ ಆ ಶ್ರೀಮಂತ ಅಷ್ಟೊಂದು ಒಳ್ಳೆಯವನಲ್ಲ. ಆ ಹೆಣ್ಣನ್ನು ತಂದು ಇಟ್ಟುಕೊಂಡಿದ್ದಾನಂದ್ರ ಅವನು ಹೊರ ಹುಟ್ಟಿದ ತಂಗಿ ಅಲ್ವಯ್ಯಪ್ಪ, ಅವನು ಹೊರ ಹುಟ್ಟಿದ ತಂಗಿ ಅಲ್ಲ. ಅದೆಲ್ಲ ಹಾಗಿರಲಿ, ಆ ಕೇಳಿ ನಿಮಗೆ ಬೇರೆ ಯಾವ್ದಾದ್ರೂ ಹೆಣ್ಣು ನೋಡಿ ನಾನು ಮದುವೆ ಮಾಡ್ತೀನಿ. ಆ ಶ್ರೀಮಂತರ ಸಮಸ್ಯ ನಮಗೆ ಬೇಡ. ನಮ್ಮ ಹಾಲೇ ಹಾಲಂತ ಕುಟುಂಬದಲ್ಲಿ ವಿಷ ಬೆರೆಸಿ ನಮ್ಮನ್ನು ದೂರ ಮಾಡ್ತಾರ. ಬೇಡ, ನಿನಗೆ ಬೇರೆ ಆದ್ರೆ ಹೆಣ್ಣು ಕೊಟ್ಟು ಅಲ್ಲ ಕೆಟ್ಟವನಾದ್ರೆ ತಂಗಿ ಕೆಟ್ಟವಳಾಗಿರ್ಬೇಕು ಅಂತ ಏನು ಇಲ್ಲ. ಅಲ್ಲ ನಾವು ಮಾತು ಕೊಟ್ಟರೆ ಪ್ರಾಣ ಕೊಡು. ಹೀಗಿರುವಾಗ ಅವನು ಆ ಹುಡುಗಿಗೆ ಮಾತು ಕೊಟ್ಟಿದ್ದಾನಂತೆ. ನೋಡಿ ಅವನ ಮನೆಗೆ ಹೋಗಿ ಹೆಣ್ಣು ಕೇಳಿ, ಅವನ ಮಾತು ಅವನ ಆಸೆ ಈಡೇರಿಸೋದೇ ನಮ್ಮ ಕೆಲಸ. ಏನ್ ಹೇಳ್ತಾ ಇದೀಯ ನೀನು? ಮೈದಿನ ಅವನು ವಹಿಸಿಕೊಂಡು ಮಾತಾಡ್ತಾ ಇದೆಯಲ್ಲ, ಇದು ಸರಿಯಲ್ಲ. ಯಾಕಂದ್ರೆ ಶ್ರೀಮಂತರ ಜೊತೆ ಸಂಬಂಧ ಬೆಳೆಸುವುದೆಂದರೆ ನಮಗೆ ಅಷ್ಟೊಂದು ಸರಿ ಹೋಗಲ್ಲ. ಬದುಕಿದರೆ ಒಳ ಗುತ್ತನೆ ಬದುಕಬೇಕು, ಸತ್ತರೆ ಒಳ ಗುತ್ತನೆ ಅಷ್ಟೇ ಅಲ್ಲ, ಮಾತು ಕೊಟ್ಟಿರೋದ ಮೇಲೆ ಅವಳನ್ನು ಬರೆಯಲು ಸಾಧ್ಯ. ನೋಡಿ ನಾವು ಅವಳ ಸಂತೋಷವಾಗಿ ಬದುಕಿದೀವಿ ಹೊರತು ಅವಳ ಸಂತೋಷವಾಗಿ ಇರಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಒಂದು ಆಸೆ ಈಡೇರಿಸೋದೇ ಒಳ್ಳೇದು. ಬೇಡ ಗೌರಿ ಬೇಡ, ಯಾಕಂದ್ರೆ ಸಂಬಂಧ ಬೆಳೆಸೋದಂದ್ರ ಹಂಗಲ್ಲ, ಅವ್ರ ನಮ್ಮ ಮುಂದೆ ಇಳು ಇರಬೇಕು, ಅವ್ರು ನಮಗನ್ಸ್ಬೇಕು ನಾವು ಅವ್ರಿಗೆ ಅನ್ಸ್ಬೇಕು, ಅಂತ ಸಂಬಂಧ ಬೆಳೆಸಬೇಕಂತ ನನಗೆ ತುಂಬಾ ಆಸೆ ಇದೆ. ನನ್ನ ತಮ್ಮನಿಗೆ ಮದುವೆ ಮಾಡಿದ್ರೆ ಮಹಾರಾಣಿ ಹೆಂಗಿರ್ಬೇಕಂತ ನನಗ ನನ್ನ ಆಸೆ ಒತ್ತಿ ಎತ್ತಿ ಹೇಳಕತ್ತೆ. ಇದಕ್ಕೇನಂತ ಗೌತಮ್ಮ? ಅಣ್ಣ ನೀ ಏನು ಹೇಳಿದ್ರೆ ನಾನು ಕೇಳುವುದಿಲ್ಲ, ನಾನು ಬರಿಬಿಟ್ಟು ಹೋಗುತ್ತೇನೆ. ಹಿಂಗ್ಯಾಕೆ ಮಾಡಾಕತ್ತೀವೋ ಇರಲಿ ಬಿಡಿ. ಯೋಗ್ಯ ಬಸದ್ದು ಯೋಗಿಗೆ, ಯೋಗ್ಯ ಬಸದ್ದು ಯೋಗಿಗೆ. ತಪ್ಪ ತಮ್ಮ ಹೇಳಿದಂತೆ
ಇವತ್ತೇ ಹಾಗೆ ಓಟರ್ ಮನೆಗೆ ಏನು ಕೇಳಲು ಹೋಗೋಣ. ಹೌದು ವಿಶ್ವ, ಏಕೆಂದ್ರೆ ಪ್ರಕಾಶ ಮೊದಲೇ ಹಟ್ಟಮಾರಿ ಅವನ ಹಣೆಯ ಬರದಲ್ಲಿ ಹೇಗಿದೆಯೋ ಹಾಗೆ ಆಗಲಿ. ಈಗಿಂದ ಈಗಲೇ ಹೋಗಿ ಶ್ರೀಮಂತರ ಮನೆಗೆ ಹೋಗಿ ಕನ್ಯಾವನ್ನು ಕೇಳ್ಕೊಂಡು ಬರೋಣ. ನಡೆಯಪ್ಪ ಹೋಗೋಣ ನಾವು. ಆಯ್ತಪ್ಪ ಗೌರಿ. ಹೇಳಿ. ನಾನು ಅಪ್ಪ ಈಗಲೇ ತಾಂಬೂಲ ತಗೊಂಡು ಹೆಣ್ಣು ಕೇಳಲು ಹೋಗುತ್ತೇವೆ. ಅಕಸ್ಮಾತ್ ಗೌಡ ಸಂಧಾನದಿಂದ ಒಪ್ಪಿದರೆ ಸರಿ, ಇಲ್ಲವಾದರೆ ಆ ಹುಡುಗಿ ಇವನ ಮನಸಾರೆ ಪ್ರೀತಿ ಮಾಡಿದ್ರೆ ಆ ಹುಡುಗಿಯನ್ನ ಕರೆದುಕೊಂಡು ಬರ್ತಾನೆ. ಪಾಪ